ನಾವು ನನಗೆ ಬಹಳ ನಿಮ್ಮ ಹೋರಾಟಗಳಿಗೆ ಕಂಡಿತು ಹೊಳೆ ನರಸೀಪುರದ ಒಂದು ಘಟನೆ ಹೊಳೆ ನರಸೀಪುರದಲ್ಲಿ ನೀವು ಫೇಸ್ ಮಾಡಿದಂತ ರೀತಿ ನೀತಿ ಆ ಹೊಡೆದಾಟಗಳು ಏನಪ್ಪ ಏನ್ ಕಥೆ ಇದು ಈ ಮಟ್ಕ ಅಂತ ಹೊಳೆ ನರಸೀಪುರ ಅದು ನಿಜಕ್ಕೂ ಅದು ಒಂದು ರಿಪಬ್ಲಿಕ್ ಹಿಂದೆ ಹೇಗೆ ಬಳ್ಳಾರಿ ರಿಪಬ್ಲಿಕ್ ಇತ್ತು ಅದೇ ರೀತಿಯಲ್ಲಿ ಒಂದು ರಿಪಬ್ಲಿಕ್ ನೋಡಿ ಒಂದು ಯಾವ ಪಕ್ಷ ಇವತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರೋದು ಬಿಜೆಪಿ ಅಂತ ಅನ್ಕೊಂಡಿದ್ವಿ ಹೊಳೆ ನರಸೀಪುರದಲ್ಲಲ್ಲ ಹಾಸನದಲ್ಲೂ ಅಲ್ಲ ಹಾಸನ ಕ್ಷೇತ್ರದಲ್ಲಿರಬಹುದು ಯಾಕಂದ್ರೆ ಅಲ್ಲೊಂದು ಸ್ವಲ್ಪ ಪ್ರೀತಂ ಗೌಡ ಇರೋದ್ರಿಂದಾಗಿ ಅರೆ ಒಟ್ಟಾರೆಯಾಗಿ ಹಾಸನ ತಗೊಂಡ್ರೆ ಇವತ್ತಿಗೂ ಅದು ಜೆಡಿಎಸ್ ಸರ್ಕಾರ ಯಾಕಂದ್ರೆ ಒಂದು ವಿಚಾರ ಹೊಳೆ ನರಸೀಪುರದಲ್ಲಿ ಏನಾಯ್ತು ಅನ್ನೋದು ಒಂದು ಸಣ್ಣದಾಗಿ ಹೇಳಬೇಕಂದ್ರೆ ನಾವಲ್ಲಿ ನಮ್ಮವ್ರ ಮೇಲೆ ಯಾರೋ ದಾಳಿ ಮಾಡಿದ್ರು ಪೊಲೀಸ್ ಸ್ಟೇಷನ್ನಲ್ಲೇ ದಾಳಿ ಮಾಡಿದ್ರು ಹಾಗಾಗಿ ನಾವು ಅದನ್ನ ವಿರೋಧಿಸೋದಿಕ್ಕೆ ಅಂತ ಹೋದ್ವಿ ಹೊಳೆ ನರಸೀಪುರ ಚಲೋ ಅಂತ ಕೊಟ್ಟು ಪೊಲೀಸರು ನೀವು ಎಲ್ಲೂ ಸಭೆ ಮಾಡೋಂಗಿಲ್ಲ ಅಲ್ಲೊಂದು ಜಾಗ ಕೊಡ್ತೀವಿ ಅಲ್ಲೇ ಮಾಡಬೇಕು ಅಂತ ಹೇಳಿದ್ರು ನಮ್ಮದು ಸ್ವಾತಂತ್ರ್ಯ ಇದೆ ಸ್ವಾಮಿ ಅಂದ್ರೂ ಇಲ್ಲ ಅವ್ರು ಕೇಳಲಿಲ್ಲ ಆದರೆ ನಾವು ಹೋದ್ವಿ ಅವ್ರು ಪೊಲೀಸ್ ಹೇಳ್ದಂಗೆ ಮಾಡಿದ್ವಿ ಪೊಲೀಸರು ಪೂರ್ತಿ ಬಂದೋಬಸ್ತ್ ಮಾಡಿ ಈ ಜಲಿಯನ್ ವಾಲಾಬಾಗ್ ಮೈದಾನಕ್ಕೆ ಹೆಂಗೆ ಬಿಟ್ರು ಹಂಗೆ ಬಿಟ್ರು ಸುತ್ತ ಒಂದು 500 ಸಾವಿರ ಜನ ದರ ಇವರು ಏನು ಹಲ್ಲೆ ಮಾಡುವಂಥ ಗೂಂಡಾಗಳು ಸೇರಿಕೊಂಡ್ರು ಕೊನೆಗೆ ಏನಾಯಿತು ಎಸ್ ಪಿ ಇದ್ದಾರೆ ಎಸ್ ಪಿ ನೇ ನಮ್ಮನ್ನ ಅಲ್ಲಿಂದ ನಾವಿದ್ದಿದ್ದು ಒಂದು 250-300 ಜನ ಅವರ ಪೊಲೀಸ್ ವಾಹನಗಳನ್ನೇ ಕರೆಸಿ ನಮ್ಮನ್ನು ಪೊಲೀಸ್ ವಾಹನಗಳಲ್ಲಿ ತುಂಬಿಸಿ ನಿಮ್ಮನ್ನೆಲ್ಲ ಹೊರಗಡೆ ಬಿಡ್ತೀವಿ ಸೇಫ್ ಆಗಿಬಿಡ್ತೀವಿ ಅಂದರು ನಾವು ಅದನ್ನು ವಿರೋಧಿಸಿ ನಾವು ಬೇರೆ ಟೈಮಲ್ಲಿ ಆಗಿದ್ರೆ ಮಾಡ್ತಾಯಿದ್ವಿ ಆದರೆ ಯಾವ ಕಾರಣಕ್ಕೂ ನಮಗೆ ಆಗಲಿ ಬೇರೆಯವ್ರಿಗಾಗಲಿ ಜೀವಾಪಾಯಕ್ಕೆ ದೂಡಬಾರದು ಜೀವನ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಅಂತೇಳಿ ನಾವು ಕೆಲವೊಂದು ಇದು ಇಲ್ಲಿ ಸರಿ ಹೋಗಲ್ಲ ಅನ್ಸಿದ್ರು ಆಯಿತು ನೀವು ಹೇಳ್ದಂಗೆ ಮಾಡ್ತೀವಿ ನಮ್ಮ ಕೆಲಸ ಆಯಿತು ನಾವು ಬಂದಿದ್ದೀವಿ ಹೇಳಬೇಕಾದನ್ನು ಹೇಳಿದ್ದೀವಿ ಚಾಲೆಂಜ್ ಮಾಡಬೇಕಾಗಿತ್ತು ಮಾಡಿದ್ದೀವಿ ಯಾರಿಗೆ ಸನ್ಮಾನ ಮಾಡಬೇಕು ಅಂದಿದ್ವಿ ಅವ್ರಿಗೆ ಮಾಡಿದ್ದೀವಿ ಪೊಲೀಸರಿಗೆ ನಾವು ಹೊರಡ್ತೀವಿ ನಿಮ್ದೇ ನಾವು ತುಂಬ ಸಹಕಾರ ಕೊಟ್ವಿ ಪೊಲೀಸರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ವಿ ವಿಶೇಷವಾಗಿ ಎಸ್ ಪಿ ತಮ್ಮಯ್ಯ ಅಂತ ಅವ್ರು ಭಾಳ ಚೆನ್ನಾಗಿ ಮಾಡಿದ್ರು ಎಲ್ಲಿ ಎಸ್ ಪಿ ಏನ ಅಬ್ಬ ಏನಂತ ಲಾಯಕ್ಕಿಲ್ಲ ಇನ್ನು ಯುವಕ ತಮಿಳ್ನಾಡಿಂದ ಬಂದಿರೋ ಕೇಡರ್ ಅನ್ಸ ತಮಿಳ್ನಾಡಿಂದ ಬಂದಿರುವಂತಹ ಅಧಿಕಾರಿ ಅನಿಸುತ್ತೆ ಆದರೆ ಅವರನ್ನು ಒಂದಷ್ಟು ಮಾಡಿದ್ರು ಅವರೇ ಲಾಠಿ ಹಿಡ್ಕೊಂಡು ನಿಂತು ಚದುರಿಸಿದ್ರು ಕಲ್ಲು ಹೊಡೆದಿದ್ದು ಯಾರಿಗೆ ಒಂದು ನಮ್ಮ ಗಾಡಿ ಇನ್ನೆರಡು ಗಾಡಿಗಳು ಯಾರ್ದು ಪೊಲೀಸ್ ಗಾಡಿಗಳು ಪೊಲೀಸ್ ಗಾಡಿ ಅಂದರೆ ಯಾರು ಸಾರ್ವಜನಿಕ ಆಸ್ತಿ ಅಲ್ವಾ ಪೊಲೀಸ್ ಗಾಡಿಗೆ ಕಲ್ಲು ಹೊಡೆದ್ರು ವಿಂಡ್ಶೀಲ್ಡ್ ಹೊಡೆದ್ರು ಇನ್ನೆರಡು ಸೈಡ್ ಗ್ಲಾಸ್ ಹೊಡೆದ್ರು ಇನ್ಶೂರೆನ್ಸ್ ಯಾರಪ್ಪ ಕೊಡ್ತಾನೆ ಯಾವನಪ್ಪನ ದುಡ್ಡು ಹೊಳೆ ನರಸೀಪುರ ಡೆವಲಪ್ ಆಗಿಲ್ವಾ ಅಲ್ಲ ಒಂದು ನಿಮಿಷ ಅದಕ್ಕೆ ಬಂದು ಅದಕ್ಕೆ ಹೇಳ್ಬಿಡ್ತೀನಿ ಪೊಲೀಸರು ಅಲ್ಲಿ ಪೊಲೀಸ್ ಗಾಡಿ ಮೇಲೆ ಹಲ್ಲೆ ಆಯಿತು ನಮ್ಮ ಕಾರ್ಯಕರ್ತರು ಗಾಡಿ ಒಳಗಡೆ ಇದ್ದವರಿಗೆ ಕಲ್ಲು ಬಿತ್ತು ನನಗೂ ಕಲ್ಲು ಬಿತ್ತು ನಮ್ಮ ಗಾಡಿಗೆ ನಾವೇನೋ ಮಾಡ್ಕೊಂಡ್ವಿ ಗಾಡಿ ಒಳಗಡೆ ಇದ್ದಂತ ನಮ್ಮ ಕಾರ್ಯಕರ್ತನಿಗೆ ಇಲ್ಲಿ ಹೊಡೆದು ಒಂದು ಬೆರಳು ತುಂಡಾಗುವಾಗಿ ರಕ್ತ ಹರಿತು ತಲೆಗೆ ಏಟು ಬಿತ್ತು ಮಾಡಿದ್ರು ಅದೆಲ್ಲ ಹಾಳಾಗೋಗ್ಲಿ ನಾವು ಕಂಪ್ಲೇಂಟ್ ಕೊಡಲಿಲ್ಲ ಏನೂ ಆಗಲಿ ಮಾಡಲಿಲ್ಲ ಪೊಲೀಸ್ ಗಾಜೆಲ್ಲ ಹೊಡೆದ್ರಲ್ವಾ ದೊಂಬಿ ಮಾಡಿದ್ರು ಪೊಲೀಸ್ ವಾಹನದ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಸ್ ರಿಜಿಸ್ಟರ್ ಮಾಡೋಕೆ ಯೋಗ್ಯತೆ ಇಲ್ವಾ ಅದು ಹೊಳೆ ನರಸೀಪುರ ರಿಪಬ್ಲಿಕ್ ಅಲ್ಲಿ ಬಿಜೆಪಿ ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ